ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ನಾನು ಸಂತೋಷ್. ಸೊ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀವಿ ಅಂದ್ರೆ, ತುಂಬಾ ಜನರಿಗೆ ಇನ್ಸ್ಟಾಗ್ರಾಮ್ ಇಂದ ತಮ್ಮ ಅಕೌಂಟ್ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಸೊ ಎಲ್ಲರೂ ಕೆಲವರು ಏನಂದ್ರೆ ಲಾಗ್ಔಟ್ ಆಗಿಬಿಟ್ಟು ಡಿಲೀಟ್ ಅನ್ಕೊಂಡ್ಬಿಡ್ತಾರೆ. ಸೊ ಲಾಗ್ಔಟ್ ಆಗೋ ಡಿಲೀಟ್ ಅಲ್ಲ, ಅದು ಅಕೌಂಟ್ ಹಂಗೆ ಇರುತ್ತೆ. ಹಾಗಾದ್ರೆ ಪರ್ಮನೆಂಟ್ ಆಗಿ ಅಕೌಂಟ್ನ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ನಾವು ಇವತ್ತು ನೋಡೋಣ, ಬನ್ನಿ. ತುಂಬ ಸಿಂಪಲ್ ಫ್ರೆಂಡ್ಸ್. ಮೊದಲನೇದಾಗಿ ನಿಮ್ಮ ಮೊಬೈಲ್, ನಾನೀಗ ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತ. ಮೊದಲನೇದಾಗಿ ಅಕೌಂಟ್ ನೋಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಬಿಟ್ಟು ನಾನು ಈ ಅಕೌಂಟ್ನ ಜಸ್ಟ್ ಕ್ರಿಯೇಟ್ ಮಾಡಿದ್ದು, ಅಂದರೆ ನಿಮಗೆ ತೋರಿಸೋಣ ಅಂತಲೇ ನಾನು ಇವಾಗ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದು. ನನ್ನ ಅಕೌಂಟನ್ನು ಡಿಲೀಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ನೋಡ್ಬೋದು 0 followers ಎಲ್ಲರೂ 0 ಏನಿದ್ದಾವೆ. ಸೊ ಇವಾಗ ಅಕೌಂಟ್ ಕ್ರಿಯೇಟ್ ಮಾಡಿ ನಿಮಗೆ ಜಸ್ಟ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಮಾಡಿದ್ದು, ಅದನ್ನು ಇವಾಗ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಇದನ್ನು ನೆಕ್ಸ್ಟ್ ಯಾವುದಂದರೆ ನಿಮ್ಮ ಪ್ರೊಫೈಲ್ಗೆ ಹೋಗ್ಬಿಟ್ಟು, ನಿಮ್ಮ ಪ್ರೊಫೈಲ್ಗೆ ಹೋದ ತಕ್ಷಣ ಮೇಲೆ 3 dots ಕಾಣುತ್ತಲ್ಲ, 3 ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿ. ಏನು ಕ್ಲಿಕ್ ಮಾಡೋದಂದ್ರೆ ಸೆಟ್ಟಿಂಗ್ಸ್ಗೆ, ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಾದಮೇಲೆ ಅಕೌಂಟ್ ಅದರ ಕೆಳಗಡೆ ಹೆಲ್ಪ್ ಅಂತಿದೆ ನೋಡಿ, ಹೆಲ್ಪನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಹೆಲ್ಪನ್ನು ಚೂಸ್ ಮಾಡ್ಕೊಂಡಾದಮೇಲೆ ಹೆಲ್ಪ್ ಸೆಂಟರ್ ಅಂತಿದೆ. ಸೊ ಹೆಲ್ಪ್ ಸೆಂಟರ್ನ ನೀವು ಕ್ಲಿಕ್ ಮಾಡಿ. ಹೆಲ್ಪ್ ಸೆಂಟರ್ನ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನೀವು ಅವ್ರ ಜೊತೆ ಮಾತಾಡ್ಬೋದು, ನನ್ನ ಅಕೌಂಟ್ ಹೇಗಿದೆ ಅವ್ರ ಹತ್ರ ಹೆಲ್ಪು ಕೇಳ್ಬೋದು, ಅವರು ಸಜೆಷನ್ ಕೊಡ್ತಾರೆ. ಸೊ ಆ ಸಜೆಷನ್ ಕೊಡೋದ್ರಿಂದ ಏನಾಗಲ್ಲ, ಅದಕ್ಕೆ ನಾವು ಡೈರೆಕ್ಟಾಗಿ ಮೇಲೆ 3 dots ಕಾಣ್ತಿದೆ ಅಲ್ಲ, ಸರ್ಚ್ ಐಕಾನ್ ಇದೆ. ಸರ್ಚ್ ಐಕಾನ್ ಪ್ರಕಾರ ಪಕ್ಕದಲ್ಲಿ 3 dots ಅದು 3 names, ಅದೇ ಕ್ಲಿಕ್ ಮಾಡಿ. ಅದೇ ಕ್ಲಿಕ್ ಮಾಡಿದ್ಮೇಲೆ ಮ್ಯಾನೇಜ್ ಯುವರ್ ಅಕೌಂಟ್ ಅಂತ ಬರುತ್ತೆ. ಮ್ಯಾನೇಜ್ ಯುವರ್ ಅಕೌಂಟ್ನ ನೀವು ಕ್ಲಿಕ್ ಮಾಡಿ. ಮ್ಯಾನೇಜ್ ಯುವರ್ ಅಕೌಂಟ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೇಳ್ಬಾರ್ದು ನೋಡಿ, ಡಿಲೀಟ್ ಯುವರ್ ಅಕೌಂಟ್ ಅಂತ. ಸೊ ಡಿಲೀಟ್ ಯುವರ್ ಅಕೌಂಟ್ ಅಂತ ಬಂದಮೇಲೆ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಮೇಲೆ ತೋರಿಸುತ್ತೆ ಟೆಂಪರರಿ ಡಿಸ್ಅವೈಲೇಬಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ. ಅದನ್ನು ನಾವು ಟೆಂಪರರಿ ಡಿಲೀಟ್ ಮಾಡ್ಬೋದು, ಅದು ನಮ್ಗೆ ಬೇಡ. ನಾವು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು ಹೇಗೆ ಅಂತ ನೋಡೋಣ. ಟೆಂಪರರಿ ಬೇಕಾದರೆ ನೀವು ಮಾಡ್ಕೋಬೋದು. ಪರ್ಮನೆಂಟ್ ಆಗಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಅಕೌಂಟ್ ಮೈ ಡಿಲೀಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ ಮೇಲೆ ಸರಿಸಿ. ಮೇಲೆ ಸರಿಸಿದ ತಕ್ಷಣ ನಿಮಗೆ ಫಸ್ಟ್ ಇದೆ ಬರುತ್ತೆ, ಗೋ ಟು ದಿ ಅಕೌಂಟ್ ಪೇಜ್ ಅಲ್ಲಿ ಏನೇನು ಹೊರಗಿದೆ, ಡಿಲೀಟ್ ಯುವರ್ ಅಕೌಂಟ್ ಇದೆ ಅಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೀಸನ್ ಕೇಳುತ್ತೆ, ಏನಕ್ಕೆ ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲಿದೆ ಅಲ್ಲ, ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಪ್ರೈವೇಸಿ ನಂದೇನೋ ಒಂದು ಹಾಕೋಣ ಸುಮ್ಮನೆ. ಹಾಕಾದ್ಮೇಲೆ ಕೆಳಗಡೆ ಪಾಸ್ವರ್ಡ್ ಕೇಳುತ್ತೆ. ಸೊ ಅಕೌಂಟ್ ನಿಮ್ಮದೇ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ. ನೀವು ಒಂದ್ಸಲ ನಿಮ್ಮ ಪಾಸ್ವರ್ಡನ್ನು ಹಾಕಿ. ಸೊ ನನ್ನ ಪಾಸ್ವರ್ಡನ್ನು ನಾನು ಹಾಕ್ತಾ ಇದ್ದೀನಿ. ಪಾಸ್ವರ್ಡ್ನ ಹಾಕಿದ್ಮೇಲೆ ನೀವನ್ನು ಕೆಲವು ಬಂದಿತ್ತು ನೋಡಿ, ಅಂದರೆ ಕೆಲವರು ಕೊಟ್ಟಿದ್ದಾರೆ 20th ಹೋಗಿ, January 20th ಒಳಗಡೆ ನನಗೆ ಅಕೌಂಟ್ ಬೇಕು ಅನ್ಸುತ್ತೆ, ನಾನು ರಿಕವರಿ ಮಾಡ್ಕೋಬೋದು. ಅದಾದಮೇಲೆ ಮಾಡ್ಕೊಳಕ್ಕೆ ಬರಲ್ಲ. ಸೊ ನಾನು ಅದನ್ನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ಅದು ಡೈರೆಕ್ಟ್ ಓಪನ್ ಆಗುತ್ತೆ ತಡೀರಿ, ಅಂದರೆ ಓಪನ್ ಆಯ್ತದು. ನಾನು ಕ್ಲಿಕ್ ಅಲ್ಲಿ ನಮ್ಮ ಇನ್ನೊಂದು ಸಲ ನಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಕೇಳುತ್ತೆ. ಯೂಸರ್ ನೇಮು ಪಾಸ್ವರ್ಡು ಇನ್ನೊಂದು ಸಲ ಹಾಕೋಣ. ಯೂಸರ್ ನೇಮು ಪಾಸ್ವರ್ಡು ಇನ್ನೊಂದು ಸಲ ಹಾಕಿದ ತಕ್ಷಣ ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟಾದಮೇಲೆ ಮತ್ತೆ ಇಲ್ಲೂ ಕೂಡ ಬರುತ್ತೆ ನೋಡಿ, ಬ್ಯಾಕ್ ಟು ಲಾಗಿನ್ ಕೀಪ್ ಅಕೌಂಟ್ ಅಂತ. ಸೊ ಇದರಲ್ಲಿ ಕೂಡ ನೋಟಿಫಿಕೇಶನ್ ಕೊಟ್ಟವ್ರೆ 20th ಒಳಗಡೆ ನೀವು ಬೇಕಂದರೆ ನೀವು ಮತ್ತೆ ಲಾಗಿನ್ ಆಗ್ಬೋದು ಆ ಅಕೌಂಟ್ಗೆ, ಇಲ್ಲ ಅಂದರೆ ಅದು ಪರ್ಮನೆಂಟಾಗಿ ಡಿಲೀಟ್ ಆಗಿ ಹೋಗುತ್ತೆ, ಅಕೌಂಟ್ ಇಲ್ಲದಂಗೆ ಆಗುತ್ತೆ. ಸೊ ನಾನು ಕೀಪ್ ಅಕೌಂಟ್ ಅಂತ ಕೊಡ್ತೀನಿ. ಕೀಪ್ ಅಕೌಂಟ್ ಅಂತ ಕೊಟ್ಟ ತಕ್ಷಣ ಲೋಡ್ ಆಗುತ್ತೆ ಸರ್, ಕೀಪ್ ಅಕೌಂಟ್ ಅಂತ ಕೊಟ್ಟ ತಕ್ಷಣ ಅಲ್ಲಿ ಸರಾಸರಿ ಹೋಗುತ್ತೆ. ಮತ್ತೆ ನೀವು ಬ್ಯಾಕ್ ಬಂದುಬಿಡಿ, ಫುಲ್ ಬ್ಯಾಕ್ ಬಂದುಬಿಡಿ, ಮುಗಿತು ಅಷ್ಟೇ ಅದ್ರ ಕತೆ. ನೀವು ಬ್ಯಾಕ್ ಬಂದುಬಿಟ್ರೆ ನಿಮ್ಮ ಅಕೌಂಟ್ ನೋಡ್ತಿದ್ದೀರಾ, ಈ ರೀತಿ ಅಕೌಂಟ್ ಹೋಗಿದೆ. ಇವಾಗ ಬಂದು ಬಂದು ಬಂತು ನೋಡಿ, ಅವ್ರ ಕಡೆ ನೋಟಿಫಿಕೇಶನ್ ಏರರ್ ಅಂತ ಬಂತು. ಇದು ಬಂದ ತಕ್ಷಣ ಅದಕ್ಕೆ ಓಕೆ ಅಂತ ಕೊಟ್ಬಿಟ್ರೆ ಮುಗೀತು, ಅಕೌಂಟ್ ಹೋಗುತ್ತೆ. ನಿಮಗೇನಾದರೂ ನೆಕ್ಸ್ಟ್ ಬೇಕು ಅಂತ ಅನ್ಸಿದ್ರೆ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.